न्यूज 18। वेलकम बैक निम्मदे कार्यक्रम अंत पब्लिक कॉलर्स रेडी किरण अंत फस्ट कॉलर रेडी मतनाडिसोण सर। किरण अवरे नमस्कार, प्रश्न इत्ता अथवा सलहे कोडोदित्ता हेळि सर। प्रश्नेने इदे मेडम। केळि केळि किरण। हाँ सर, ನನ್ನ ಹೆಸರು ಕಿರಣ್ ಅಂತ, ಒಬ್ಬ ಆಟೋ ಡ್ರೈವರ್ ಹೇಳಿ ಸರ್। ನಮ್ದು ಏನಂದ್ರೆ ಈಗ ಟ್ರಾಫಿಕ್ ಪೊಲೀಸ್ನವರದು ಎವಿ ಸಮಸ್ಯೆ ಆಗಿಬಿಟ್ಟಿದೆ, ಒಂದಲ್ಲ ತುಂಬಾ ಆಗಿದೆ। ಬಟ್ ಅದರ ಎಕ್ಸಾಂಪಲ್ಸ್ ಕೊಡ್ತೀನಿ ಒಂದೆರಡು। ಹಲೋ ಹೇಳಿ ಹೇಳಿ ಕೇಳಿಸ್ತಾ ಇದೆ, ಹೇಳಿ ಯಾರಿಗೂ ಅವಕಾಶ ಸಿಗಬೇಕು। ಹಾ ಸರ್, ಅದೇ ಆಲ್ ಮ್ಯಾಜಿಸ್ಟ್ರೇಟ್ ರೈಲ್ವೆ ಸ್ಟೇಷನ್ ಅಲ್ಲಿ ವಸುಬ್ರಹರೆ ಹೋದನು ಗಾಡಿಗಳು ಆ ಬಾಡಿಗಳನ್ನ ಪಿಕಪ್ ಮಾಡೋಂಗಿಲ್ಲ, ಅಲ್ಲಿ ಇರೋ ರೂಲ್ಸ್ ಆಗಿದೆ। ಒಳಗಡೆ ಏನು ನಡೆಯುತ್ತಿದೆ ಅಂದ್ರೆ ಅಲ್ಲಿ ಒಂದು ಪಾಯಿಂಟ್ ಅಂತ ಮಾಡಿದ್ದಾರೆ, ಅಲ್ಲಿ ಪ್ರತಿಯೊಬ್ಬರು ಅಲ್ಲಿ ಏನಿದ್ದಾರೆ ಆ ಸಾವಿರ ಗಾಡಿ ಏನೋ ಇದೆ ಅವ್ರು ಮಾತ್ರ ಪಿಕಪ್ ಮಾಡಬೇಕು। ನಾವು ಓಲಾ ಉಬರ್ ಮಾಡೋದು ಡ್ರೈವಿಂಗ್, ಅದ್ರಲ್ಲಿ ಬಾಡಿಗೆ ಏನಾಗ್ತಿದೆ ಒಳಗೆ ಪಿಕಪ್ ಮಾಡೋಂಗಿಲ್ಲ। ಅವ್ರೇನಂದ್ರೆ ಬೆಳಿಗ್ಗೆ ಡೈಲಿ ಕಾನ್ಸ್ಟೇಬಲ್ಸ್ಗೆ 40 ರುಪೀಸ್ ಕೊಡ್ತಾರೆ, ಪರ್ ಮಂತ್ಗೆ ಒಬ್ಬ ಡ್ರೈವರ್ 1000 ರೂಪಾಯಿ ಕೊಡಬೇಕು। ಅವ್ರು ಮಾತ್ರ ಒಳಗಡೆ ಮಾತಾಡ್ತಾರೆ, ಅದು ಮೀಟರ್ ಬಾಡಿಗೆ ಅಲ್ಲ ಮಾತಾಡ್ತಾರೆ। ಸಪೋಸ್ ಮ್ಯಾಜೆಸ್ಟಿಕ್ ಇಂದ ಚಿಟ್ಪೇಡೆಗೆ ಮಿನಿಮಮ್ 25 ರೂಪಾಯಿ ಬೀಳುತ್ತೆ, ಅಲ್ಲಿ 150 ರೂಪಾಯಿ 150 ರೂಪಾಯಿ 200 ರೂಪಾಯಿ ಮಾತಾಡ್ಕೊಳ್ಳೋದು ಯಾರು ಕೊಡಂಗಿಲ್ಲ, ಕೇಳ್ಬಿಟ್ಟು ಅಷ್ಟೇ ಕೊಟ್ಬಿಟ್ಟು ಹೋಗ್ಬೇಕು ಸರ್। ಇದೊಂದು ಸಮಸ್ಯೆ ಆಯ್ತು। ಎರಡನೇದು ಎರಡನೇದು ಸರ್, ಸಪೋಸ್ ಇವಾಗ ನಾವು ಯಾರಾದ್ರು ಪಬ್ಲಿಕ್ ಬರ್ತಾರೆ, ಒಂದೆರಡು ಬ್ಯಾಗ್ ಎಕ್ಸ್ಟ್ರಾ ಇರುತ್ತೆ ಲೇಡೀಸ್, ಅದ್ರ ಮೇಲೆ ಅವರು 20 ರೂಪಾಯಿ ಸೇರಿಸ್ಕೊಡ್ತೀನಪ್ಪ ಅಂದ್ರೆ ಸರಿ ಸರ್ ಆಯ್ತು ಕೊಡಿ ಅಂತ ನಾವು ಹತ್ತಿಸ್ಕೊಂಡೋದ್ರೆ ಅಲ್ಲೆಲ್ಲಾರು ಟ್ರಾಫಿಕ್ನವ್ರು ಇದ್ರೆ ಹಿಡಿದ್ರೆ ಲಗೇಜ್ ಹಾಕೋಂಗಿಲ್ಲ ನಿನ್ ಗಾಡಿಲಿ, ನೀನೇ ಕರ್ಕೊಂಡು ಹೋಗ್ತೀಯ, ಕಟ್ಟು ಫೈನ್ ಅಂತಾರೆ। ಅದನ್ನ ಕಟ್ಟು ಇಲ್ಲ ಸರ್ ಅಷ್ಟು ಇಷ್ಟ ಅಂದ್ರೆ 50 ಕೊಡು ಇಲ್ಲ 100 ಕೊಡು ಅಂತಾರೆ। ಸಪೋಸ್ ನಮ್ದು ಇವಾಗ ಒಂದು ಅಲ್ಲಿ ಒಂದು ಟ್ರಾಫಿಕ್ ಫೈನ್ಸ್ ಎಷ್ಟೆಷ್ಟು ಇದೆ ಒಂದು ಪಬ್ಲಿಷ್ ಮಾಡ್ಬಿಟ್ರೆ ನಮ್ಗೂ ಒಂದು ಅನುಕೂಲ ಆಗುತ್ತೆ, ನನಗೆ ಅಂತಲ್ಲ ಎಲ್ಲಾ ಸವರ್ಗೂ ಅನುಕೂಲ ಆಗುತ್ತೆ। ಕಿರಣ್, ಎರಡು ಸಮಸ್ಯೆಗಳು ಹೇಳಿದಿರಿ ನೀವು। ಮೊದಲನೇದು, ನೀವು ಆಟೋ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಬೇಕಾದವ್ರನ್ನ ನಿಲ್ಲಿಸಿ ಮಾಡ್ತಾರೆ ಅಂತ ಹೇಳಿ, ಇದು ನಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಆಟೋ ಅಸೋಸಿಯೇಷನ್ ಸಮಸ್ಯೆ। ಆಟೋ ಅಸೋಸಿಯೇಷನ್ ಅವರು ಎಲ್ಲರೂ ಒಂದು ಕಡೆ ನಿಮ್ಮದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಾ, ಮಾಡ್ಕೊಂಡು ಮನವಿ ಕೊಡ್ತೀರಾ ಏನಂದ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂಥ ಗ್ರಾಹಕರೇ 1000 ಆಟೋಗೆ ಸಾಕಾದಷ್ಟರು ಇರ್ತಾರೆ, ಹೊರಗಡೆಯಿಂದ ಬಂದವರೆಲ್ಲ ನಮಗೆ ತೊಂದರೆ ಕೊಡ್ತಾರೆ, ಅವ್ರಿಗೆಲ್ಲ ಆಟೋ ಸ್ಟ್ಯಾಂಡ್ಗಳಿದ್ದಾವೆ, ನಾವು ಯೂನಿಯನ್ನವರು ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಮ ಇಂಟರ್ನಲ್ ಅರೇಂಜ್ಮೆಂಟ್ ಅದು, ಅದಕ್ಕೆ ಪೊಲೀಸ್ನವ್ರಿಗೆ ಸಂಬಂಧ ಇಲ್ಲ। ಆ ರೀತಿ ಯಾರಾದರೂ ಮಾಡ್ತಾ ಇದ್ದರೆ ಖಂಡಿತವಾಗಿ ಕ್ರಮವನ್ನು ಕೈಗೊಳ್ತಾನೆ। ಎರಡನೇದು, ನೀವು ಲಗೇಜ್ ಬಗ್ಗೆ ಹೇಳಿದ್ರೆ, ಲಗೇಜ್ ಖಂಡಿತವಾಗಿ ಆಟೋಗಳಲ್ಲಿ ಮಿನಿಮಮ್ ಲಗೇಜ್ ಒಬ್ಬರು ಯಾರೋ ತಗೊಂಡು ಹೋಗುವಷ್ಟು ಲಗೇಜ್ ಇದ್ದರೆ ಏನೂ ಸಮಸ್ಯೆ ಇಲ್ಲ, ಒಂದು ಸೂಟ್ ಕೇಸ್ ಸಮಸ್ಯೆ ಇಲ್ಲ, ಆದರೆ ಇಡೀ ಆಟೋನೇ ಲಗೇಜ್ ಆಟೋ ಥರ ಮಾಡಿ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಬರುತ್ತೆ। ಎರಡನೇದು, ನೀವು ಎಷ್ಟೆಷ್ಟು ಫೈನು ಯಾವ್ಯಾವುದಕ್ಕೆ ಅನ್ನುವ ಮಾಹಿತಿ ಕೇಳಿದ್ರೆ, ನೀವು ನಮ್ಮ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಪಬ್ಲಿಷ್ ಮಾಡಿದ್ದೀವಿ ನಾವು, ನೀ ಯಾವ ಫೈನ್ಗೆ ಯಾವ ಉಲ್ಲಂಘನೆಗೆ ಎಷ್ಟು ಫೈನ್ ಇದೆ ಅಂತೇಳಿ ಅಲ್ಲಿ ಉಲ್ಲಂಘನೆಗೆ ಆ ಫೈನನ್ನು ಹೇಳಿದ್ದೀವಿ, ನೀವು ಅದನ್ನು ನೋಡಬಹುದು। ಈಗ ಮೂರನೇದು, ಈಗ ಎರಡೂ ಆರೋಪಗಳಲ್ಲಿ ನಿಮ್ಮದು ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ನವರು ಭ್ರಷ್ಟಾಚಾರ ಮಾಡ್ತಾರೆ ಎನ್ನುವ ಒಂದು ದೂರನ್ನು ಹೇಳಿದ್ದೀರಿ, ಈ ಸಂದರ್ಭಗಳಲ್ಲಿ ನಾನು ಯಾವ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲ, ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು। ಈಗ ನನಗೆ ಇಲ್ಲಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ಕೇಳಿದ್ರು, 1000 ರೂಪಾಯಿ ಆಗಿರೋದ್ರಿಂದ ದಂಡ ಸರ್, 100 ರೂಪಾಯಿ ತಗೊಂಡು ಬಿಟ್ಬಿಡಿ ಅಂತ ಜನ ಕೇಳ್ತಾರೆ ಅಂಥೇಳಿ, ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲಿ ತನಕ ಅದಕ್ಕೆ ಆ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡುವ ರೀತಿ ನಡ್ಕೊಳ್ತೀರಿ ಅಲ್ಲಿ ತನಕ ಆ ರೀತಿಯ ಘಟನೆಗಳು ನಡೀತವೆ। ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಈ ರೀತಿ ನನಗೆ ಹೇಳುವ ಜೊತೆಗೆ ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಒಂದು ಸಣ್ಣ ದೂರನ ದಾಖಲೆ ಮಾಡಿದ್ರು, ನಾವು ಅದರ ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ತೇವೆ। ಓಕೆ, ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ, ರವಿಶಂಕರ್ ಅಂತ। ರವಿಶಂಕರ್ ಅವರೇ ನಮಸ್ಕಾರ, ಪ್ರಶ್ನೆ ಕೇಳೋದಿತ್ತ ಸಲಹೆ ಕೊಡೋದಿತ್ತ ಹೇಳಿ। ನಮಸ್ಕಾರ ಅಮ್ಮ। ಸಾಹೇಬ್ರಿಗೆ ನಮಸ್ಕಾರ। ನಮಸ್ಕಾರ ರವಿಶಂಕರ್ ಅವರೇ, ನಿಮ್ಮ ಕಾರ್ಯವೈಖರಿ ಈ ಕೋವಿಡ್ ಸೀಸನ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಮ್ ನಲ್ಲಿ ಟ್ರಾಫಿಕ್ ನಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ಅದಕ್ಕೊಂದು ಶ್ಲಾಘನೆ ಇದೆ। ಥ್ಯಾಂಕ್ ಯು ಥ್ಯಾಂಕ್ ಯು, ನಿಮ್ಮ ಒಳ್ಳೆ ಮಾತುಗಳಿಗೆ ಧನ್ಯವಾದಗಳು। ಇಲ್ಲ ಖಂಡಿತ ಸರ್, ಇವಾಗ ನೀವು ರೋಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ಮನೆಯಲ್ಲಿ ಅವ್ರಿಗೂ ಫ್ಯಾಮಿಲಿ ಅಂತ ಇರುತ್ತೆ, ನಿಮ್ಗೂ ಫ್ಯಾಮಿಲಿ ಅಂತ ಇರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ನಿಮ್ಗೂ ಇರ್ಬೋದು, ಇಂತ ಟೈಮ್ ನಲ್ಲಿ ಮನೇಲಿ ಎಲ್ಲರೂ ಮನೇಲಿ ಇರುವಾಗ ನೀವು ಇದ್ರಲ್ಲಿ ರೋಡ್ ಅಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅದು ಅವ್ರು ಹೇಳ್ದಂಗೆಲ್ಲ ಬಯಸ್ಕೊಂಡು ಮಾಡೋದು ಕಷ್ಟ ಇದೆ। ಒಬ್ಬ ಒಂದ್ ದಿವಸ ಎರಡು ದಿವಸ ಮಾಡ್ಬೋದು, ಎರಡನೇ ದಿವಸಕ್ಕೆ ಮೂರನೇ ದಿವಸಕ್ಕೆ ಎಂತವ್ರು ಕೋಪ ಬಂದೇ ಬರುತ್ತೆ ಮಾತಾಡುವಾಗ। ಸೊ ಹಂಗಾಗಿ ತುಂಬಾ ಕಷ್ಟಪಟ್ಟು ರೋಡ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ರೆ ಅದಕ್ಕೆ ನನ್ನ ಒಂದು ಧನ್ಯವಾದ ಇದೆ ಖಂಡಿತವಾಗ್ಲು।
फॉर एग्जांपल जे जे नगर इरबहुदु अथवा शिवाजी नगर इरबहुदु टानी रोड इरबहुदु इंत कड़े रूलसू फॉलो रूलसू फॉलो अल्ली होगी ಏನೋ ತಗಲ್ತು ಯಾಕು ಅಪೋಸಿಟ್ ಅಲ್ಲಿ ಬತ್ತವರೆ ಒನ್ ವೇನಲ್ಲಿ ಅಂತ ಅಂದ ಕೇಳಿದ್ರು ಕೂಡ ಅಲ್ಲಿ ದೊಡ್ಡ ಗಲಾಟ ಆಗುತ್ತೆ ಮರ್ಡರ್ ಕೂಡ ಆಗೋ ಚಾನ್ಸಸ್ ಕೂಡ ಇದೆ ಇದು ನನಗೆ ಪರ್ಸನಲ್ ಎಕ್ಸ್‌ಪೀರಿಯೆನ್ಸ್ ಆಗಿರೋದು ಸರ್ ಹೇಳ್ತಾ ಇದೀನಿ ಒಂದ ಸರಿ ಟಾನಿ ರೋಡ್ ಅಲ್ಲಿ ಹೋಗ್ತಾ ಇದ್ದೆ ಸಡನ್ ಆಗಿ ಒನ್ ವೇನಲ್ಲಿ ಜೋರಾಗಿ ಬಂದ್ಬಿಟ್ರು ನಾನು ಬಿದ್ದೋಗ್ತೆ ಕೆಳಗಡೆ ಕೊನೆಗೆ ಅವರಿಗೆ ಕೇಳಿ ಜೋರಾಗಿ ಏನಪ್ಪ ನೋಡ್ಕೊಂಡ್ರ ಕಾಲ ಒನ್ ವೇನಲ್ಲಿ ಇಷ್ಟು ಜೋರಾಗಿ ಬತ್ತಿಲ್ಲ ಅಂತ ಕೇಳಿದ್ಕೆ ಮುಚ್ಚಿಕೊಂಡು ಹೋಗಲ್ಲ ಏನ ಬೇರೆ ತರ ಒಡ್ಸಿ ಎಲ್ಲ ಒಲ್ಗರ್ ಒಡ್ಸು ಮಾತಾಡ್ಬಿಟ್ಟು ಹೋದ್ರು ಅಲ್ಲಿರೋರು ಯಾರೋ ಎತ್ತಿ ನನಗೆ ಕೊನೆಗೆ ಅಲ್ಲಿ ಸ್ವಲ್ಪ ನೀರು ಗೀರು ಕುಡಿಸಿ ಏನೋ ಇದು ಮಾಡ್ತ ಅಂತ ಕಡೆ ಯಾವ ಫಾಲೋ ಯಾರು ಪೊಲೀಸ್ನವರು ಕೂಡ ಏನು ಮೂಕ ಪ್ರೇಕ್ಷಕರ ಪಾಪ ಏನಂತ ನನಗೆ ಅರ್ಥ ಆಗಲ್ಲ ಅವರು ಪಾಪ ಅವರ ನೀವು ನೀವು ಕೆಲವು ನೀವು ಹೇಳ್ತಾ ಇದ್ದೀರಿ ರವಿಶಂಕರ್ ಕೆಲವು ಕಡೆ ರೂಲ್ಸ್ ಅನ್ನು ಫಾಲೋ ಮಾಡಲ್ಲ ಫಾಲೋ ಮಾಡುವಾಗ ಕೇಳಿದ್ರು ಕೂಡ ಅವರು ತಿರುಗಿ ಬಿಳ್ತಾರೆ ಅಂತ ಈ ಕೆಲವು ಕಡೆ ಈ ರೀತಿಯ ಮನೋಭಾವ ಇರೋದು ನಿಜ ಅಂತ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಉಲ್ಲಂಘನೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಫೋಟೋ ಸಮೇತ ಉಲ್ಲಂಘನೆಗಳನ್ನು ದಾಖಲಿಸಿ ಅವರು ಎಲ್ಲಿ ವಾಹನಗಳ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮವರು ಇದ್ದಾಗ ಅವರ ಮನೆಗಳಿಗೆ ನೋಟಿಸ್ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಅಷ್ಟೇ ಅಲ್ಲ ನಾವು ವಿಶೇಷ ಕಾರ್ಯಾಚರಣೆ ವಿಶೇಷ ಸ್ಪೆಷಲ್ ಡ್ರೈವ್ಸ್ ಅಂತ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ವಾಹನಗಳನ್ನು ಅಮಾನತ್ ಮಾಡತಕ್ಕಂತ ಈ ರೀತಿಯ ವಾಹನಗಳನ್ನು ಮತ್ತೆ ದಂಡವನ್ನು ವಸೂಲಿ ಮಾಡತಕ್ಕಂತಹ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇರ್ತವೆ ಅದು ಗೋಚರ ಆಗೋದಿಲ್ಲ ಅಷ್ಟೇ ಇನ್ಫ್ಯಾಕ್ಟ್ ನಾವು ಅದನ್ನ ಟೆಲಿಕಾಸ್ಟ್ ಮಾಡಿದ್ವಿ ಅದರ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಈ ತರ ಉಲ್ಲಂಘನೆ ಮಾಡಿದವರಿಗೆ ಕೂರಿಸಿ ಸ್ಪೆಷಲ್ ಪಾಠದ ರೀತಿಯಲ್ಲ ನೀವು ಮಾಡಿದ್ರಿ ಆ ಟೈಮ್ನಲ್ಲಿ ಅದರ ಬಗ್ಗೆ ನಿಮ್ಮತ್ರ ಮಾಹಿತಿ ಪಡ್ಕೊಳ್ತೀನಿ ಇನ್ನು ಬೆಂಗಳೂರಲ್ಲಿ ಹೈ ಎಂಡ್ ವೆಹಿಕಲ್ಸ್ ಅಪಘಾತದ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಮತ್ತೆ ವೀಲಿಂಗ್ ಸಮಸ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸಿ ಜೊತೆಗೆ ನಿಮಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ